ಭಾಷಣ ಮಾಡ್ಬೇಡ್ರಿ, ಅವ್ರು ಎರಡೇ ಮಾತಲ್ಲೇ ಮಾತಾಡ್ಬೋದ್ರಿ. ಇಲ್ಲಿಂದ ಪ್ರತಿಭಟನೆ ಹೋಗಿ ಎಲ್ಲಿ ಇಲ್ಲದು ಏನ್ ಸಮಾಜದ ಗಂಗಾಮತ ಸಮಾಜದ ಎಲ್ಲ ಗುರು ಹಿರಿಯರಲ್ಲಿ ಇವತ್ತಿನ ದಿವಸ ಹಮ್ಮಿಕೊಂಡಂತ ಈ ಪ್ರತಿಭಟನೆಯ ಉದ್ದೇಶ ಜನವರಿ 14 ನಿಜಶರಣ ಅಂಬಿಗರ ಚೌಡಯ್ಯ ಐಕ್ಯವಾದಂತಹ ಮಂಟಪದಲ್ಲಿ ಈ ಪೀಠದ ಈ ಸಮಾಜದ ಗುರುಗಳಾದಂಥ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು ಸಮಾಜದ ಹಿರಿಯರು ಆ ಗದ್ದಿಗೆ ಪೂಜೆಗೆ ಅಂತ ಹೋದಾಗ ಆ ಗದ್ದಿಗೆಯ ಮೇಲೆ ಆ ಗದ್ದಿಗೆಯನ್ನು ಮುಟ್ಟುವಂಥ ಸೌಜನ್ಯತೆಗೆ ಮುಟ್ಟಿ ಪೂಜೆ ಮಾಡುವಂಥ ಅವಕಾಶವನ್ನು ಕೊಡಲಿಲ್ಲ. ಅಲ್ಲಿರುವಂಥ ಚಿತ್ತರಂಜನ ಚಿತ್ರಶೇಖರ ಸ್ವಾಮೀಜಿಗಳು ಇಂಥ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿಕೊಳ್ಳಾರದಂತೆ ಸ್ವಾಮಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿ ಅಲ್ಲಿರುವಂಥ ಭಕ್ತರ ಮೇಲೆ ಸಮಾಜದ ಹಿರಿಯರ ಮೇಲೆ ಹಲ್ಲೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಆ ಸ್ವಾಮಿಗಳು ಮಾಡಿದರು. ಅದರ ವಿರುದ್ಧವಾಗಿ ಇವತ್ತಿನ ದಿವಸ ಸಮಾಜದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆ ಯಶಸ್ವಿ ಆಗಬೇಕು, ನಿಮ್ಮ ಸಹಕಾರ ಬೇಕು, ಈ ರಾಜ್ಯ ವ್ಯಾಪ್ತಿ ಈ ಸಮಾಜದ ಧ್ವನಿ ಕೂಗಬೇಕು, ಆ ಸ್ವಾಮಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನೋಂಥ ಈ ಕಾರ್ಯಕ್ರಮದ ಈ ಹೋರಾಟದ ಉದ್ದೇಶವಾಗಿದೆ. ಈ ಉದ್ದೇಶವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಸಮಾಜದ ಈ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇವತ್ತಿನ ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆಯಾದ್ಯಂತ ಗಂಗಾಮತ ಸಮಾಜ ಬಾಂಧವರಲ್ಲಿ ನಾನು ಮೊದಲಿಗೆ ನಮಸ್ಕಾರ ಮಾಡುತ್ತಾ ಮೊದಲನೇದಾಗಿ ನಮ್ಮ ದೈವ ಕುಲಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಕರ್ನಾಟಕ ರಾಜ್ಯದ ಏಕೈಕ ಪೀಠವಾಗಿರ್ತಕ್ಕಂಥ ಮೊದಲ ಪೀಠಾಧ್ಯಕ್ಷರು ಮತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀ ಶಾಂತಮುನಿ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಈಗಿರುವ ಪೀಠಾಧ್ಯಕ್ಷರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಅವರ ಪಾದಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಏನು ತಾವೆಲ್ಲ ಸೇರಿದಿರಿ ತಮಗೂ ಕೂಡ ಗೊತ್ತಿರತಕ್ಕಂಥ ಒಂದು ವಿಚಾರ. ಇದೇ ತಿಂಗಳು ಜನವರಿ 14 ಮಕರ ಸಂಕ್ರಾಂತಿಯ ದಿನದಂದು ಏನು ಮಕರ ಸಂಕ್ರಾಂತಿಯ ದಿನದ ಪೂಜೆಗೋಸ್ಕರ ನಮ್ಮ ಪೀಠದ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು ಮತ್ತು ಸಮಾಜದ ಭಕ್ತರು ಮತ್ತು ಇತರೆ ಎಲ್ಲ ಸಮಾಜದ ಭಕ್ತರು ಕೂಡ ಅವತ್ತಿನ ದಿವಸ ನಾವು ಪೂಜೆಗೆ ಎಂದು ಚೌಡಯ್ಯ ದಾನಪುರಕ್ಕೆ ತೆರಳಿದಾಗ ಏನೋ ಆ ಒಂದು ಪರಿಸ್ಥಿತಿಯಲ್ಲಿ ಆಗಲೇ ಕಳೆದ ಒಂದು 2 ದಿನಗಳ ಹಿಂದೆ ನಾವು ಏನೋ ಸುದ್ದಿಗೋಷ್ಠಿ ಮಾಡಿದ್ವಿ. ಏನಂತ ಅಂದರೆ ಪ್ರತಿ ವರ್ಷ ಅಲ್ಲಿರ್ತಕ್ಕಂಥ ಚಿತ್ತಶೇಖರ ಒಡೆಯ ಸ್ವಾಮಿಗಳು ಗದಿಯನ್ನು ಹತ್ತಿ ಪೂಜೆ ಮಾಡ್ತಾರೆ, ಅದನ್ನು ನಾವು ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ವಿಚಾರವನ್ನು ಹೇಳಿದಾಗಲೂ ಕೂಡ ಅದಕ್ಕೆ ಯಾವುದೇ ನಮಗೆ ಮನವಿಗೆ ಉತ್ತರ ಸಿಗದೇ ಅವತ್ತು ದಿವಸ ನಾವು ನಮ್ಮ ಕಣ್ಣೆದುರಿಗೇ ಆ ಗದಿಗೆ ಮೇಲೆ ಹತ್ತಿ ತಾವು ಅಲ್ಲದೆ ಅದ್ರ ಜೊತೆಗೆ ಇನ್ನೂ ಒಂದೆರಡು ಸ್ವಾಮಿಗಳು ಮತ್ತು ಉಳಿದಂಥ ಏನು ಸಾಮಾನ್ಯ ಮನುಷ್ಯರು ಕೂಡ ಆ ಗದಿಗೆಯನ್ನು ಹತ್ತಿ ಪೂಜೆ ಮಾಡ್ತಾ ಇದ್ರು. ಅದನ್ನು ನಾವು ಯಾವಾಗಲೂ ಖಂಡಿಸ್ತೀವಿ, ಈಗಲೂ ಕೂಡ ಖಂಡಿಸ್ತಾ ಇದ್ದೀವಿ. ಮತ್ತು ಅವತ್ತಿನ ದಿವಸ ನಾವು ಪೂಜೆಗೆ ಅಂತ ತೆರಳಿದಾಗ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಡದೆ ನಮ್ಮ ಗುರುಗಳ ಮೇಲೆ ಹಲ್ಲೆ ಮಾಡಲು ಯತ್ನಿಸಿ ಮತ್ತು ಜೊತೆಗೆ ಬಂದಿರತಕ್ಕಂಥ ಸಮಾಜದ ಮುಖಂಡರು ಧರ್ಮದರ್ಶಿಗಳು ವರ್ಣಿಕೊಪ್ಪ ವಕೀಲವರು ಕೂಡ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹೊಡೆದು ಮತ್ತು ಏನು ಸ್ವಾಮಿಗಳ ವಾಹನ ಆಗಿರ್ತಕ್ಕಂಥ ಆ ಒಂದು ಕಾರಿನ ಗ್ಲಾಸನ್ನು ಹೊಡೆದು ನಮಗೆ ಹಲ್ಲೆ ಮಾಡಿದ್ದಾರೆ. ನಾವು ಇವತ್ತು ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ನಮ್ಮ ಸಮಾಜ ಬಾಂಧವರು ಇದ್ದಾರೆ. ಇವತ್ತು ನಮ್ಮದು ಸಂಘಟನೆ ಆಗ್ತಾ ಇದೆ, ಆ ನಿಟ್ಟಿನೊಳಗೆ ನಾವು ಇವತ್ತು ಪೀಠವನ್ನು ಕಟ್ಟಿದ್ದೀವಿ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜ ಸಂಘಟನೆ ಆಗಿದೆ. ಇಂತಹ ಒಂದು ಧಾರ್ಮಿಕ ನಮ್ಮ ಸಮಾಜದ ಧಾರ್ಮಿಕ ಚಟುವಟಿಕೆಗೆ ಧಕ್ಕೆ ಬಂದಾಗ ನಾವು ಹೋರಾಡಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಸಮಾಜ ಬಂಧುಗಳೇ, ನೀವು ಎಲ್ಲೋ ಕೂಡ ನಮ್ಮ ಸಮಾಜಕ್ಕೆ ಧಕ್ಕೆ ಆಗ್ತದಪ್ಪ ಅಂದರೆ ನೀವು ಎದ್ದು ನಿಲ್ಲಬೇಕು ಅನ್ನೋ ಮಾತನ್ನು ಇವತ್ತು ಹೇಳ್ತಾ
ನಾವು ಇವತ್ತು ಇಲ್ಲಿಂದ ಪ್ರತಿಭಟನೆಯನ್ನು ಪ್ರಾರಂಭಿಸಿ ಏನು ಸಿದ್ದಾಪುರ ವೃತ್ತದ ಮಾರ್ಗವಾಗಿ ನಗರಸಭೆಯ ಏನು ಮೈಲಾರ್ ಮಹಾದೇವ ವೃತ್ತ ಐತಿ, ಅಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲ ಸಮಾಜ ಬಂಧುಗಳು, ನಾವು ಯಾಕೆಂದರೆ ಅಂಬಿಗರು ಅಂದರೆ ನಂಬಿಗರು ಅಂತ, ಶಾಂತಿ ಪ್ರಿಯರು, ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯ ಮುಖಾಂತರ ಪಾದಯಾತ್ರೆ ಮುಖಾಂತರ ನಾವು ಹೋಗಿ ಘೋಷಣೆಗಳನ್ನು ಕೂಗುತ್ತಾ ಯಾರೂ ಕೂಡ ಎಲ್ಲೂ ಕೂಡ ತೊಂದರೆ ಆಗದಂಗೆ ಹೋಗ್ತೀರಿ ಅಂತ ನಾನು ಈ ಮೂಲಕ ಶಾಂತಿ ರೀತಿಯಾಗಿ ಈ ಒಂದು ಪ್ರತಿಭಟನೆಯನ್ನು ಮುಗಿಸಬೇಕು ಅಂತ ಕೇಳ್ಕೊಂತೀನಿ. ಮತ್ತು ಅದೇ ರೀತಿಯಾಗಿ ತಾವೇನು ಬಂದಿದ್ದೀರಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಒಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಗಂಗಾ ಮತಸ್ಥ ಹಾವೇರಿ ಜಿಲ್ಲಾ ಸಂಘ ತಮಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸುತ್ತದೆ. ಇಷ್ಟು ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ಜೈ ಅಂಬಿಗರ ಚೌಡಯ್ಯ. ಚಂದ್ರಪ್ಪ ಜಾಲ್ಗಾರ್ ಅಂತೇಳಿ ಹಾನಗಲ್ನವರು ನೇರವನ ಚಿತ್ರಶೇಖರ ಒಡೆಯರ ಮೇಲೆ ನಾನು ಆಪಾದನೆ ಮಾಡ್ತಿದ್ದೇನೆ. ಚಿತ್ರಶೇಖರ ಒಡೆಯರವರೇ, ನೀವು ಸಮಾಜ ಸುಧಾರಕರು, ಸ್ವಾಮಿಗಳು ಅಂತ ನಾವೆಲ್ಲ ಏನು ಕಾಲು ಬೀಳ್ತೀವಿ, ಸಮಾಜದ ಅಂಕು ಡೊಂಕುಗಳನ್ನು ನೀವು ತಿದ್ದಬೇಕು, ನಿಮ್ಗೆ ಕಾಲು ಬೀಳ್ತೀವಿ. ನಾವು ಯಾವುದೇ ಒಂದು ಸಮಾಜವನ್ನು ಅವಹೇಳನ ಕಾರ್ಯ ಮಾಡ್ತಕ್ಕಂಥಲ್ಲ, ನಾವು ಕಣ್ಣೆದುರಿಗಿದ್ದೇವೆ. ಗಂಗಾಮತ 50 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಗಂಗಾಮತ ಸಮಾಜದ ಏಕೈಕ ಗುರುಪೀಠದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಧರ್ಮದರ್ಶಿಗಳು ಬಂದಾಗ ಅವ್ರನ್ನ ಏನು ಬೆಲೆಯಿಂದ ನೀವು ಓಡಿಸ್ತೀರಿ, ನೀವು ಮಾಡಿಬಿಟ್ಟು ನೀವು ಸ್ವಾಮಿಗಳ, ನೀವು ನಮ್ಮನ್ನು ಕೇಳಿಸಿದಿರಿ, ನೀವು 50 ಲಕ್ಷ ಗಂಗಾಮ ಸಮಾಜ ಜನ ಕೇಳಿಸಿದಿರಿ. ನಾವು ಕೈ ಕಟ್ಟು ಕೊಡಲ್ಲ, ನಾವೇನು ತೋರಿಸ್ತೇವೆ ನಿಮಗೆ. ನೀವೊಬ್ಬ ಸ್ವಾಮಿಗಳು ಹಾಕ್ಕೊಂಡು ಸಮಾಜ ಸುಧಾರಣೆ ಮಾಡ್ತಕ್ಕಂಥವ್ರು ಇನ್ನೊಬ್ಬ ಸ್ವಾಮಿಗಳ ಮೇಲೆ ಜನ ಎತ್ತು ಕಟ್ಬಿಟ್ಟು ಅವ್ರನ್ನ ಹಲ್ಲೆ ಮಾಡ್ತೀರಿ, ನೀವು ನಮ್ಮನ್ನೆಲ್ಲ ಕೇಳಿಸಿದಿರಿ. ಇವತ್ತು ಇಡೀ ಜಿಲ್ಲೆಯಾದ್ಯಂತ ಇವತ್ತು ನಾವು ಬಹಳಷ್ಟು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಜನಪ್ರತಿನಿಧಿಗಳು, ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ನಾವು ಯಾರೇ ದೂರ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಗಳು ಪ್ರತಿಯೊಬ್ಬರು ಹೋಗಿ ಪೂಜೆ ಮಾಡ್ತಕ್ಕ ಅವಕಾಶ ಇದೆ. ಅಂಥದ್ರಲ್ಲಿ ನಮ್ಮ ಕುಲದಲ್ಲೇ ಹುಟ್ಟಿರ್ತಕ್ಕಂಥ ನಿಜೇಶ್ವರನ ಅಂಬಿಗರ ಚೌಡಯ್ಯರ ಗದ್ದಿಗೆ ನಮ್ಮದು, ನೀವು ಪೂಜೆ ಮಾಡ್ರಿ, ಇತರರು ಪೂಜೆ ಮಾಡ್ರಿ, ನೀವು ಮಾತ್ರ ಮೇಲೆ ಹತ್ತಬೇಕು, ನಮ್ಮ ಹತ್ತಕ್ಕಾಗಲ್ವಾ? ನಾವು ಪಾಪಿಗಳ, ಶೂದ್ರರ, ನಾವು ಅಸ್ಪೃಶ್ಯರ, ನಮ್ಮ ಕುಲಗುರುಗಳನ್ನ ನಾವು ಪೂಜೆ ಮಾಡಲಿಕ್ಕೆ ನಮ್ಮನ್ನು ದೂರ ತಳ್ತೀವಿ ಜನ ಬಿಟ್ಟು, ನೀವು ಮಾತ್ರ ಮೇಲೆ ಪೂಜೆ ಮಾಡ್ತೀರಾ? ನೀವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಿ, ನಿಮ್ಮ ನಾವು ಗೌರವ ಕೊಟ್ಟಿದ್ದೀವಿ, ಇಡೀ ಸಮಾಜ ನಿಮ್ಗೆ ಕಾಲು ಬೀಳ್ತದೆ. ಎಲ್ಲ ಸ್ವಾಮಿಗಳನ್ನ ಅನ್ಕೊಂಡು ನಿಮ್ಮನ್ನು ಕೂಡ ನೀವು ಭಾಳ ಎಚ್ಚರಿಕೆಯಿಂದ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಯಾರೇ ಒಬ್ಬ ಪ್ರಜೆಗಳು ಬರೀ ಗಂಗಾಮತ ಅಷ್ಟೇ ಅಲ್ಲ, ಯಾರಾದರೂ ಪೂಜೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು. ನಿಮ್ಮನ್ನು ದೇವರಂತ ಇವತ್ತು ಸಮಾಜ ಪೂಜೆ ಮಾಡಿದೆ ಅಂತಾರೆ, ನಮ್ಮ ಸಮಾಜದ ಪೀಠಾಧ್ಯಕ್ಷರ ಮೇಲೆ ನೀವು ಹಲ್ಲೆ ಮಾಡಿದ್ದೀರಿ, ನಮ್ಮ ಗಂಗಾಮತ ಕೆರಳಿಸಿದ್ದೀರಿ. ಅಂಬಿಗ ನಂಬಿಗ ಹೊಳೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ನಡ ಮೇಲೆ ಮುಗಿಸೋದು ಕೂಡ ಗೊತ್ತಿದೆ ನಮಗೆ. ದಯಮಾಡಿ ನಿಮಗೆ ಎಚ್ಚರಿಕೆ, ನಾವು ಇಡೀ ರಾಜ್ಯದಾದ್ಯಂತ ಈ ಸರ್ಕಾರಗಳು, ಜನಪ್ರತಿನಿಧಿಗಳು, ವಿಶೇಷವಾಗಿ ಪೊಲೀಸ್ ಇಲಾಖೆ ಎರಡು ಬಾರಿ ಇವರು ಈ ಕಡೆ ನಾವು ಏನು ಮಾಡಿದ್ದೇವೆ, ಪತ್ರಿಕಾಗೋಷ್ಠಿ ಮಾಡಿದ್ದೇವೆ, ಆ ಕಡೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನೀವು ಒಂದು ಅವಕಾಶ, ಒಂದು ಸುಭದ್ರವಾದ ವ್ಯವಸ್ಥೆ ಯಾಕೆ ಒದಿಸಲಿಲ್ಲ? ಈ ಅದರಲ್ಲೂ ಕೂಡ ಅದನ್ನು ವಿಫಲವಾಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಇಡೀ ರಾಜ್ಯದಾದ್ಯಂತ ಶೀಘ್ರದಲ್ಲಿ ಮತ್ತೆ ನಾವು